ನಮಸ್ಕಾರ ತೂಗಿ ತೂಗಿ ಮರಗಳೇ ತರಗತಿ ಎಂಟನೇ ತರಗತಿ ವಿಷಯ ಕನ್ನಡ ಭಾಗ ಒಂದು ಪದ್ಯ ಐದು ಮಕ್ಕಳೇ ನಾವು ಕವಿಯ ಪರಿಚಯವನ್ನು ನೋಡೋಣ ಕವಿಯ ಹೆಸರು ಡಾಕ್ಟರ್ ಎನ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಸ್ಥಳ ಶಿವಮೊಗ್ಗ ಕಾಲ ಸಾವಿರದ ಒಂಬೈನೂರ ಮೂವತ್ತ ಆರು ಇವರ ಇವರ ಕಾವ್ಯನಾಮ ನೈಶಿಲಾ ಭಟ್ಟ ಇವರು ಬರೆದಿರುವ ಕೃತಿಗಳು ನಿನ್ನೆಗೆ ನನ್ನ ಹಾಡು ವೃತ್ತ ಸುಳಿ ಹೊಳೆ ಸಾಲಿನ ಮರ ಬಾರೋ ವಸಂತ ಭಾವ ದೀಪಿಕಾ ಇನ್ನು ಮುಂತಾದವು ಇವರು ಬರೆದಿದ್ದಾರೆ ಮಕ್ಕಳೇ ಇವರೇ ಲಕ್ಷ್ಮೀನಾರಾಯಣ ಭಟ್ಟ ಪದ್ಯದ ಹೆಸರು ತೂಗಿ ತೂಗಿ ಮರಗಳೇ ಮಕ್ಕಳೇ ಮರಗಳನ್ನು ನಾವು ಕಲ್ಪವೃಕ್ಷ ಎಂದು ಕರೆಯುತ್ತೇವೆ ಮಾನವನ ಪಾಲಿಗೆ ಮರಗಳು ವರಗಳಾಗಿವೆ ನಮಗೆ ಶುದ್ಧ ಗಾಳಿ ನೆರಳು ಹಣ್ಣು ತಂಪು ನೀಡುತ್ತವೆ ನಿಜ ಅದರ ಜೊತೆಗೆ ಮರವೊಂದು ನಮ್ಮ ಬದುಕಿಗೆ ನೀತಿ ಪಾಠವಾಗಿರುವುದನ್ನು ಕವಿ ಈ ಪದ್ಯದಲ್ಲಿ ಗುರುತಿಸಿದ್ದಾರೆ ಮರಗಳಿಗೆ ಋಷಿ ಸಮಾನವಾದ ಮನಸ್ಸಿದೆ ಅವು ಸತ್ಯ ತ್ಯಾಗ ಅಹಿಂಸೆಯ ನಿಲುವು ಎಂಬುದು ಈ ಪದ್ಯದಲ್ಲಿ ಕವಿ ಬಣ್ಣಿಸಿದ್ದಾರೆ ಈಗ ಆ ಪದ್ಯವನ್ನ ನೋಡೋಣ ಮತ್ತೊಮ್ಮೆ ಪದ್ಯದ ಹೆಸರು ತೂಗಿ ತೂಗಿ ಮರಗಳೇ ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ಮರಗಳೇ ನೆಲದ ಮಧುರ ಗಾನದಲ್ಲಿ ಮೂಡಿ ಸ್ವರಗಳೇ ಮಕ್ಕಳೇ ಕವಿ ಆ ಮರಗಳನ್ನು ಹೇಗೆ ವರ್ಣಿಸಿದ್ದಾರೆ ಅಂದರೆ ತೂಗಿ ತೂಗಿ ಮರಗಳೇ ಗಾಳಿ ಬಂದಾಗ ಮರಗಳು ಆ ಕಡೆ ಈ ಕಡೆ ಅಲುಗಾಡುತ್ತವೆ ಅಲ್ವಾ ತೂಗೋ ರೀತಿಯಲ್ಲಿ ಹೇಗೆ ಇಳೆಗೆ ಇಳಿದ ಮರಗಳೇ ಭೂಮಿಗೆ ಇಳಿದ ಅಂದರೆ ಭೂಮಿಗೆ ಬಂದ ಮರಗಳೇ ತೂಗಾಡಿಕೊಂಡು ಭೂಮಿಗೆ ಬಂದ ಮರಗಳೇ ನೆಲದ ಮಧುರಗಾನದಲ್ಲಿ ಅಂದರೆ ಈ ಭೂಮಿಯ ಮಧುರ ಒಂದು ಸ್ವರದಲ್ಲಿ ಮೂಡಿ ಬಂದ ಸ್ವರಗಳೇ ನಿಶಬ್ದವಾದ ಸ್ಥಳದಲ್ಲಿ ಮರಗಳು ಒಂದು ಶಬ್ದವನ್ನು ಮಾಡುತ್ತೆ ಜೂಯೀ ಅಂತ ಅದು ಸ್ವರದ ರೀತಿಯಲ್ಲಿ ಕೇಳೋದಕ್ಕೆ ತುಂಬ ಸುಂದರವಾಗಿರುತ್ತೆ ನಿಶಬ್ದವಾದಂತಹ ಸ್ಥಳಗಳಲ್ಲಿ ಮಾತ್ರ ಅಂದರೆ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಹೋದಾಗ ಈ ಥರ ಅನುಭವ ನಮಗಾಗುತ್ತೆ ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರಗಳೇ ಸೋತು ಬಂದ ಹಕ್ಕಿ ಹಿಂಡು ತೂಗಿಕೊಳ್ಳುವ ನೆಲಗಳೇ ನೋಡಿ ಮಾತಾಡದ ದುಡಿಯುವ ಪ್ರೀತಿ ಪಡೆದ ಕರಗಳೇ ಕರ ಅಂತೇಳಿದ್ರೆ ಹಸ್ತ ಅಂತ ಅಂದರೆ ಮಾತಾಡದೆ ಇರುವಂತಹ ಪ್ರತಿನಿತ್ಯ ದುಡಿಯುವಂತಹ ಜೊತೆಗೆ ಪ್ರೀತಿಯನ್ನು ಕೊಟ್ಟು ಹಸ್ತವನ್ನು ಕೊಡುವಂತಹ ಒಂದು ಜೀವಿ ಅಥವಾ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕೆ ಅಂತ ಹೇಳಿದ್ರೆ ಮಾತು ಮರಕ್ಕೆ ಮಾತು ಬಡ ಬರೋದಿಲ್ಲ ಅಂದರೆ ಇಡೀ ದಿನ ನಮಗೆ ಗಾಳಿಯನ್ನು ಕೊಡುತ್ತೆ ಜೊತೆಗೆ ಪ್ರೀತಿಯನ್ನು ಕೊಟ್ಟು ನಮಗೆ ಕೈಯನ್ನು ನೀಡಿ ಕರೆಯುತ್ತದೆ ನನ್ನ ಕಡೆ ಬನ್ನಿ ಅಂತ ಪ್ರೀತಿಯನ್ನು ಕೊಟ್ಟು ನೆರಳನ್ನು ಕೊಡುತ್ತೆ ತಂಪನ್ನು ಕೊಡಿ ಕೊಡುತ್ತೆ ಶುದ್ಧವಾದ ಗಾಳಿಯನ್ನು ಕೊಡುತ್ತೆ ಅದು ಯಾವುದೇ ಪ್ರೀತಿ ಫಲಕ್ಷ ಇಲ್ಲದೆ ಯಾವ ಯಾವುದನ್ನು ಒಂದು ಅಪೇಕ್ಷೆ ಇಲ್ಲದೆ ಇದೆಲ್ಲವೂ ಸಹ ನಮಗೆ ಕೊಡುವಂಥದ್ದು ಯಾವುದು ಅಂತ ಹೇಳಿದರೆ ಅದು ಪ್ರಕೃತಿ ಸೋತು ಬಂದ ಹಕ್ಕಿ ಹಿಂಡು ತೂಗಿಕೊಳ್ಳುವ ನೆಲೆಗಳೇ ಸುತ್ತಾಡಿ 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 ಬಂದಾಗ ಅವುಗಳಿಗೆ ನೆಲೆ ಅಂದರೆ ಒಂದು ವಾಸ್ತ ಅಂದರೆ ಒಂದು ಮನೆಯನ್ನು ಮನೆಯ ರೀತಿಯಾಗಿ ಒಂದು ಅನುಭವವನ್ನು ಕೊಡುವಂಥದ್ದು ಮರ ಪಕ್ಷಿಗಳಿಗೆ ಸುತ್ತಾಡ್ಕೊಂಡು ಇಡೀ ಅದರ ಒಂದು ಸಂಸಾರ ಸುತ್ತಾಡಿಕೊಂಡು ಬಂದಾಗ ಸುಸ್ತಾದಾಗ ಆ ಮರ ಅದಕ್ಕೆ ಒಂದು ನೆಲೆಯನ್ನು ಕೊಡುತ್ತದೆ ಒಂದು ನೆಲೆ ಅಂತೇಳಿದ್ರೆ ವಾಸಿಸಲು ಇದಿರುವಂತಹ ಸ್ಥಳ ವಾಸಿಸಲು ಅಗತ್ಯವಿರುವಂತಹ ಸ್ಥಳ ನೋಡಿ ಮಕ್ಕಳೇ ಇದು ಪ್ರಕೃತಿ ಕೊಟ್ಟಂತಹ ನಮ್ಮ ನಮಗೆ ಒಂದು ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಾಲು ಹಸಿರ ಮಾಲೆಯೇ ಜೀವರಸದ ನಾಲೆಯೇ ಪ್ರೀತಿ ಎಂಬ ನೀತಿ ಹಾಡಿ ಪ್ರಕೃತಿ ಬರೆದ ಓಲೆಯೇ ನಾವು ಈಗ ತಾನೇ ಚಿತ್ರದಲ್ಲಿ ನೋಡಿದ್ದೇವೆ ಸಾಲಾಗಿ ಅಲ್ವಾ ಅದು ಮಾಲೆ ರೀತಿ ಅಂದರೆ ಹೂವಿನ ಹಾರದಂತೆ ಇರುತ್ತೆ ಮಾಲೆ ಅಂತ ಹೇಳಿದ್ರೆ ಹೂವಿನ ಹಾರದಂತೆ ಮರಗಳು ಸಾಲು ರೀತಿಯಲ್ಲಿ ಇರುತ್ತೆ ಜೀವರಸದ ನಾಲೆಯೇ ನಾಲೆ ಅಂತ ಹೇಳಿದ್ರೆ ಕಾಲುವೆ ಅಂತ ಕಾಲುವೆ ಅಂದರೆ ದೊಡ್ಡ ನೀರಿನ ಕಾಲುವೆ ಜೊತೆಗೆ ಪ್ರಕೃತಿ ಅಂದರೆ ಆ ಮರಗಳು ಪ್ರೀತಿ ಎಂಬ ನೀತಿ ಹಾಡಿ ಅಂದರೆ ನಾನು ಎಲ್ಲದಕ್ಕೂ ಎಲ್ಲರಿಗೂ ಸಮಾನವಾದಂತಹ ಪ್ರೀತಿಯನ್ನು ಕೊಡುತ್ತೇನೆ ಅಂತ ಒಂದು ನೀತಿ ಪಾಠವನ್ನು ಪ್ರಕೃತಿ ನಮಗೆ ಕೊಡುತ್ತದೆ ಏನಂತೇಳಿದ್ರೆ ಕೆಟ್ಟವರಿಗೆ ಅಶುದ್ಧ ಗಾಳಿ ಕೊಡೋದಿಲ್ಲ ಒಳ್ಳೆಯವರಿಗೆ ಶುದ್ಧ ಗಾಳಿ ಗಾಳಿಯನ್ನು ಕೊಡೋದಿಲ್ಲ ಎಲ್ಲರಿಗೂ ಸಮಾನವಾದಂತಹ ಒಂದು ಪ್ರೀತಿಯನ್ನು ಹಂಚುವುದು ಯಾವುದು ಅಂತೇಳಿದ್ರೆ ಅದು ಪ್ರಕೃತಿ ಇದು ಪ್ರಕೃತಿ ಬಂದ ಒಂದು ಪತ್ರ ಓಲೆ ಅಂತೇಳಿದ್ರೆ ಪತ್ರ ಮಣ್ಣಿನ ತಮದಾಳವ ಸೀಳಿ ಮೇಲೆ ಬರುವಿರಿ ಮೈ ತುಂಬ ಚುಗುರಿನ ರೋಮಾಂಚನ ತೆಳಿವಿರಿ ಒಂದು ಮರ ಹಾಗೆಯೇ ಹುಟ್ಟೋದಿಲ್ಲ ಭೂಮಿಯನ್ನು ಸೀಳಿಕೊಂಡು ಮೇಲೆ ಬರುತ್ತೆ ಅಲ್ವಾ ಒಂದು ಒಂದು ಬೀಜ ಆಗಿರ್ಬೋದು ಒಂದು ಸಸ್ಯ ಆಗಿರ್ಬೋದು ಭೂಮಿಯನ್ನು ಸೀಳಿಕೊಂಡು ಮೇಲೆ ಬಂದು ಅದರ ಚುಗುರಿನ ರೋಮಾಂಚನವನ್ನು ಪ್ರಕೃತಿಗೆ ನೀಡುತ್ತದೆ ಅದು ರೋಮಾಂಚನ ಆಗತ್ತೆ ಒಂದು ಗಿಡ ಆಗಿರ್ಬೋದು ಒಂದು ಮರ ಆಗಿರ್ಬೋದು ಒಂದು ಬೀಜ ಆಗಿರ್ಬೋದು ಭೂಮಿಯನ್ನು ಸೀಳಿ ಅನ್ ಅಂದರೆ ಮಣ್ಣಿನನ್ನು ಸೀಳಿ ಮೇಲೆ ಬಂದು ಅದರ ಒಂದು ಚಿಗರನ್ನು ಇಡೀ ಒಂದು ಪ್ರಪಂಚಕ್ಕೆ ರೋಮಾಂಚನ ಆಗುವಂತೆ ಬೆಳೆಯುತ್ತದೆ ಕೊಂಬೆ ಕೊಂಬೆ ಕೈಯ ಚಾಚಿ ಬನ್ನಿ ಎಂದು ಕರೆಯಿರಿ ಅವು ದಾರ್ಯದ ಒಡಳಾಗಿ ಹೂವು ಹಣ್ಣು ಸುರಿವಿರಿ ನೋಡಿ ಕೊಂಬೆ ಕೊಂಬೆ ಕೈ ಚಾಚಿ ಬನ್ನಿ 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 ಅಂತ ಕರೆಯುತ್ತೆ ನಾನು ನಿಮಗೆ ತಂಪಾದ ಗಾಳಿಯನ್ನು ಕೊಡುತ್ತೇನೆ ತಂಪಾದ ನೆರಳನ್ನು ಕೊಡುತ್ತೇನೆ ಅಂತ ಒಂದು ಮನಸ್ಪೂರಕವಾಗಿ ಎಲ್ಲ ಕೊಂಬೆ ಕೊಂಬೆಗಳನ್ನು ಕೊಂಬೆ ಕೊಂಬೆಗಳು ನಮ್ಮನ್ನು ಚಾಚಿ ಕರೆಯುತ್ತವೆ ತನ್ನ ಕಡೆಗೆ ಔದಾರ್ಯದ ಒಡಲಾಗಿ ಅಂದರೆ ಉದಾರತೆಯ ಅಂದರೆ ಧಾರಾಳವಾದ ಗುಣ ಹೊಂದಿರುವುದು ಅದು ಮರಗಳು ಮಾತ್ರ ಹೂವು ಹಣ್ಣು ಸುರಿವಿರಿ ಧಾರಾಳವಾಗಿ ನಮಗೆ ಮನುಷ್ಯ ತಿನ್ನುವಷ್ಟು ಪ್ರಾಣಿ ಪಕ್ಷಿಗಳು ತಿನ್ನುವಷ್ಟು ಧಾರಾಳವಾದಂತಹ ಗುಣ ಯಾವುದಕ್ಕಿದೆ ಅಂದರೆ ಅದು ಮರಗಳಿಗೆ ಮಾತ್ರ ಆಕಾಶಕ್ಕೆ ತುಡಿಯುವ ನೆಲೆದಾಳದ ಕನಸೆ ನೀಡಲೆಂದು ಫಲಿಸುವ ಋಷಿ ಸಮಾನ ಮನಸೆ ನೋಡಿ ಆಕಾಶಕ್ಕೆ ಭೂಮಿ ಮೇಲೆ ಹುಟ್ಟಿ ಆಕಾಶದ ಹೆತ್ತರ ಬೆಳೆಯುತ್ತದೆ ಆಕಾಶವನ್ನು ಮುಟ್ಟಿಸುವ ರೀತಿಯಾಗಿ ಅದರ ಮರದ ನೆಲದಾಳದ ಮನಸ್ಸು ವಿಶಾಲವಾಗಿರುತ್ತದೆ ನೀಡಲೆಂದು ಫಲಿಸುವ ಋಷಿ ಸಮಾನ ಮನಸ್ಸೇ ಋಷಿ ನಾವು ಕೇಳಿದ್ದನ್ನೆಲ್ಲ ಕೊಡುವಂತಹ ಮನಸ್ಸನ್ನು ಹೊಂದಿರ್ತಾರೆ ಹಾಗೆಯೇ ನಾವು ಕೇಳಿದ್ದನ್ನು ಕೊಡುವಂಥದ್ದು ಪ್ರಕೃತಿ ಅದು ಹೇಗೆ ಅಂತ ಹೇಳಿದ್ರೆ ಋಷಿ ವರ ತ್ಯಾಗ ಮತ್ತೆ ಅಹಿಂಸೆಯಿಂದ ನಡ್ಕೊಳ್ಳುವಂಥದ್ದು ಪ್ರಕೃತಿಯು ಸಹ ತ್ಯಾಗವನ್ನು ಮಾಡುತ್ತೆ ಮತ್ತು ದಾನವನ್ನು ಕೊಡುತ್ತೆ ಗಾಳಿ ಶುದ್ಧವಾದಂತಹ ಗಾಳಿ ಸರಿಯಾದ ಸಮಯಕ್ಕೆ ಮಳೆ ಹಣ್ಣು ಹಂಪಲು ಈ ರೀತಿಯಾಗಿ ಅಂದರೆ ಮರಗಳನ್ನು ಋಷಿಗಳಿಗೆ ಹೋಲಿಸಿದ್ದಾರೆ ಕಡೆದರು ಕರುಣೆ ತೋರಿ ಚಿಗುರುವ ಗೆಲುವೆ ಸತ್ಯ ತ್ಯಾಗ ಅಹಿಂಸೆಯೇ ನಿತ್ಯವಾದ ನಿಲುವೆ ನೋಡಿ ನಮ್ಮನ್ನು ಕಡಿತೀರ ನೀವು ನಿಮ್ಮ ಒಂದು ವೈಭೋಗ ಜೀವನಕ್ಕೆ ನಮ್ಮನ್ನು ಕಡಿದು ನಿಮ್ಮ ಮನೆಗೆ ಆಭರಣ ಅಂತ ಹೇಳಿದ್ರೆ ತಪ್ಪಾಗಲಾರದು ಒಂದು ಸೌಂದರ್ಯಕವಾದ ವಸ್ತುಗಳನ್ನು ಮಾಡಿ ಇಟ್ಕೊಳ್ತೀರ ಆದರೂ ಸಹ ನಾವು ಅದೇ ಜಾಗದಲ್ಲಿ ಚಿಗುರುತ್ತೇವೆ ನಮ್ಮ ಗೆಲುವನ್ನು ಅಲ್ಲಿ ಸಾಧಿಸುತ್ತೇವೆ ನಮ್ಮ ಸತ್ಯ ತ್ಯಾಗ ಹಿಂಸೆಯ ಎಲ್ಲವೂ ನಮ್ಮ ನಿತ್ಯದ ನಿಲುವಾಗಿದೆ ಪ್ರತಿನಿತ್ಯದ ನಿಲುವಾಗಿದೆ ಎಂದು ಇಲ್ಲಿ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರು ಪ್ರಕೃತಿಯನ್ನು ಕುರಿತು ಬರೆದಿದ್ದಾರೆ ಇನ್ನು ಪದಗಳ ಅರ್ಥ ಇಳೆ ಅಂದರೆ ಭೂಮಿ ಧರೆ ಪೃಥ್ವಿ ಓಲೆ ಅಂದರೆ ಪತ್ರ ಕರ ಅಂದರೆ ಕೈ ಅಥವಾ ಹಸ್ತ ಒಡಲು ಅಂದರೆ ಹೊಟ್ಟೆ ಅಂತ ಒಡಲು ಅಂದರೆ ಹೊಟ್ಟೆ ಇನ್ನು ವಿರುದ್ಧ ಪದಗಳು ವರ ಅಂದರೆ ವಧು ವರ ಅಂದರೆ ಮದುವೆಯ ಸಮಯದಲ್ಲಿ ಮದುವೆಯ ಗಂಡು ವಧು ಅಂದರೆ ಮದುವೆಯ ಹೆಣ್ಣು ಇವೆರಡು ವಿರುದ್ಧ ಪದಗಳು ಸ್ವರ ಅಪಸ್ವರ ಅಹಿಂಸೆ ಹಿಂಸೆ ಭೂಮಿ ಆಕಾಶ ಮುಖ್ಯಾಂಶಗಳು ಪದ್ಯದ ಹೆಸರು ಪದ್ಯದ ವಿವರಣೆ ಪದ್ಯಗಳ ಪದಗಳ ಸಾರಿ ಪದಗಳ ಅರ್ಥ ವಿರುದ್ಧ ಪದಗಳು ಇನ್ನು ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಕವಿ ಯಾವುದನ್ನು ಇಳೆಗೆ ಇಳಿದ ವರಗಳೆಂದು ಕರೆದಿದ್ದಾರೆ ಪ್ರಶ್ನೆ ಎರಡು ಮರಗಳು ಯಾರಿಗೆ ನೆಲೆ ನೀಡಿವೆ ಪ್ರಶ್ನೆ ಮೂರು ಕವಿ ಮರಗಳಿಗೆ ಎಂತಹ ಮನಸ್ಸಿದೆ ಎಂದಿದ್ದಾರೆ ಪ್ರಶ್ನೆ ನಾಲ್ಕು ಮರಗಳು ಔದಾರ್ಯದ ರೂಪದಲ್ಲಿ ನಮಗೇನು ನೀಡುತ್ತವೆ ಪ್ರಶ್ನೆ ಐದು ಮರ ಯಾವ ಮೌಲ್ಯಗಳನ್ನು ಸಂಕೇತಿಸುತ್ತವೆ ಮಕ್ಕಳೇ ಎಲ್ಲ ಪ್ರಶ್ನೆಗಳಿಗೆ ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು ಎಲ್ಲರಿಗೂ ಧನ್ಯವಾದಗಳು